ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಸರು ಸರ್? ಕೇಶವಪಾಲ್ ಸರ್. ಯಾವ ಗ್ರಾಮ ಪಂಚಾಯತಿಂದ ಗೆದ್ದೆ ನೀವು ಮೆಂಬರ್ ಆಗಿ? ನಮ್ಮಹಳ್ಳಿ ಗ್ರಾಮ ಪಂಚಾಯತಿ ನಮ್ಮದು ಕಸಬೆಟ್ಟೆ ಅಂತೇಳಿ, ಕಸಬೆಟ್ಟೆ ಎಸ್ ಸಿ ಕಾಲೋನಿ ನಾವು ಆಯ್ಕೆ ಆಗಿ ಗೆದ್ದಿದ್ವಿ ಸರ್. ಈಗ ಮಾಜಿ ಅಧ್ಯಕ್ಷ ಸರ್, ನೀವು ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಏನಂದರೆ ಈ ಸುಮ್ಮನೆ ಏನು ರಾಜಕೀಯ ಇಲ್ಲಿ ಸುಮ್ಮನೆ ಮಾಡೋಕೆ ಅಷ್ಟೇ, ಏನು ಉಪಯೋಗಿಲ್ಲ. ಸುಮ್ಮನೆ ಮಾಡಿದ್ದೆಲ್ಲ ವೇಸ್ಟ್, ಗೆದ್ದರೆ ವೇಸ್ಟ್ ಆಗಿಬಿಡೋದು. ಯಾಕಪ್ಪಂದರೆ ಈ ಪಂಚಾಯತಿಗಳಿಗೆ ನಡೆಯೋದಂಥ ಇದರಲ್ಲಿ ಏನೋ ಒಳ್ಳೆ ಪೀಡಿದೋ ಒಳ್ಳೆಯ ಚೆನ್ನಾಗಿದೆ ಮತ್ತು ಜನಗಳು ಅನುಸರಿಸ್ತಾರೆ. ಕೆಲವು ಜನಗಳಿಗೆ ಓದಕ್ಕೆ ಬರೋದ್ರ ಆದರೆ ವಿಚಿತ್ರವಾಗಿ ತೊಂದರೆ ಆಗ್ತದೆ. ಸರಿಯಾಗಿ ಮಾತು ಕೇಳೋದು ಜನಗಳು, ನಮಗೆ ನಾವೇನೇ ಮಾಡೋಕೆ ಹೋದ್ರು ಆಗ್ತದೆ. ಈ ಪಂಚಾಯತಿ ಅಧಿಕಾರಿಗಳೇ ತೊಂದರೆ, ಅವರಿಂದಲೇ ತೊಂದರೆ. ಪಂಚಾಯತಿ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳೇ ತೊಂದರೆ. ನಾವು ಹೇಳಿದ್ದು ಮಾಡಲ್ಲ, ಜನಗಳು ಏನು ಮಾಡಿ ಮಾಡೋಕೆ ಹೋದರೆ ಅದೆಲ್ಲ ಹಿಂಗೆ ಅಂತೇಳಿ ರಾಜಕೀಯ ಒತ್ತಡ ಜಾಸ್ತಿ ಇರುತ್ತೆ. ಅದರಿಂದ ರಾಜಕಾರಣಿಗಳಿಗೆ ಸ್ವಲ್ಪ ಅಫಿಸರ್ಗಳೇ ಸ್ವಲ್ಪ ನಮ್ಗೆ ತೊಂದರೆ ಮಾಡ್ತಾರೆ ಸರ್. ಅಧ್ಯಕ್ಷರು ಸಹ ಆಗಿದ್ದೆ ಸರ್ 13 ತಿಂಗಳ ಅವಧಿಗಳ ಕಾಲ. ಈಗ ಗೆದ್ದು 3 ವರ್ಷ ಅವಧಿಯಿಂದ ಕಲ್ತಿದ್ದೀರಾ ಸರ್, ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನು ಬದಲಾವಣೆ ಬರ್ತದೆ? ನಾನು ಅಧ್ಯಕ್ಷರಾದಾಗ 60,000 ಚಿಲ್ಲರೆ ಲಕ್ಷ ಕೆಲಸ ಮಾಡಿಸಿದ್ವಿ ನಾವು. ನಾನು ಅಧ್ಯಕ್ಷರಾದಾಗ ಅಲ್ಲಿಂದ ಆಮೇಲೆ ನಾವು ಇಲ್ಲಿ ಊರಲ್ಲಿ ಚರಂಡಿ ಬಾಗ್ ಚರಂಡಿ ಮಾಡಿದ್ವಿ. ಆಮೇಲೆ ಊರಲ್ಲಿ ಚೆಕ್ ಡ್ಯಾಮ್ ಮಾಡಿದ್ವಿ, ಒಂದು ಓವರ್ ಟ್ಯಾಂಕ್ ಮಾಡಿಸಿದ್ವಿ, ಕೆಲಸ ಮಾಡಿಸಿದ್ವಿ ಪಾಪ. ಇವಾಗ ಮೊನ್ನೆ ಒಂದು 3 ಲಕ್ಷದ ಬಾಗ್ ಚರಂಡಿ ಮಾಡಿಸಿದ್ವಿ, ಕೆಲಸ ಮಾಡಿಸಿದ್ವಿ ನಾವು ಪಾಪ. ಸರ್, ಇನ್ನೂ 2 ವರ್ಷ ಅವಧಿ ಇದೆ, ಇನ್ನೂ 2 ವರ್ಷ ಅವಧಿ ಇನ್ನೂ ಏನು ಬದಲಾವಣೆ? ಇನ್ನೂ ಬದಲಾವಣೆ ಅಂದರೆ ಸರ್ಕಾರದಿಂದ ಏನು ಆದೇಶ ಬರುತ್ತೆ, ಏನು ನಮಗೆ ಮಾಹಿತಿ ಕೊಡ್ತಾರೆ, ಆ ಕೆಲಸ ಮಾಡ್ಸೋಕ್ಕೆ ರೆಡಿ ಇದ್ದೀವಿ, ಮಾಡ್ತೀವಿ ಕೆಲಸನ. ಸರ್, ನಿಮ್ಮ ವೃತ್ತಿ ಏನು? ವೃತ್ತಿ ಏನಿಲ್ಲ, ನಮ್ಮದು ವ್ಯವಸಾಯನೇ ಸರ್. ವ್ಯವಸಾಯ ಮಾಡಿಕೊಂಡು ನೀವು ರಾಜಕೀಯಕ್ಕೆ ಹೇಗೆ ಬರಬೇಕು ಅಂತ ಅನ್ಕೊಂತೀವಿ? ಏನಿಲ್ಲ, ನಾವು ಏನೋ ಒಂಥರ ಇಲ್ಲಿ ಅದು ಬಂದಿತ್ತು ನಮ್ಗೆ ಎಂದೆಂದು ಅದು ರಾಜಕೀಯ ಮಾಡ್ತಿದ್ವಿ ಅಷ್ಟೇ. ಅದನ್ನು ಮಾಡ್ದಂಗೆ ನಾವು ಏನಂದರೆ ಒಂದು ನಶೀಬಂತ ರಾಜಕೀಯ ಮಾಡೋದಕ್ಕೆ ಒಂದು ನಮ್ಮ ಊರಲ್ಲಿ ಜನರಲ್ಲಿ ನಮ್ಮ ಮಾತಾಶೆಡ್ಡಿ ಮನೆಯವ್ರ ರೆಡ್ಡಿ ಅಂತಿದ್ದಾರೆ, ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಊರಾಗೆ. ಅದರಿಂದ ಅವರಿಂದ ನಾವು ಈ ಥರ ಆಯ್ಕೆ ಆಗಿ ಮುಂದುವರ್ಷ. ನಿಮ್ಮ ಫ್ಯಾಮಿಲಿ ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿದೆ, ಯಾರು ರಾಜಕೀಯದಲ್ಲಿ ಇತ್ತು? ಇಲ್ಲ, ಯಾರೂ ಇರಲಿಲ್ಲ. ನೀವೇ ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಿರೋಂತ ಸರ್. ಇದೇ ಥರ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇದೆ ಮುಂದೆ ಮುಂದೆ ಏನಾಗಿದೆ ಗ್ರಾಮ ಪಂಚಾಯತಿ ಅಲ್ಲ, ಮುಂದೆ ತಾಲೂಕು ಪಂಚಾಯತಿಗೆ ನಮ್ಮ ಎಸ್ ಸಿ ಕಟಗಿರಿ ಒಂದು ಏನೋ ನಮ್ಮ ಆಫೀಸರ್ ಅವರು ಎಮ್ ಎಲ್ ಎ ಅದಾರೆ ಸರ್. ಈಗ ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಗುರುಗಳು ಅಂತ ಯಾರು ಇದಾರೆ ಸರ್? ಇದಾರೆ ಊರಾಗ ಮಾತಾಶೆಡ್ಡಿ ಅಂತಿದ್ದಾರೆ, ಮಾತಾಶೆಡ್ಡಿ ಮಂಜುನಾಥ ರೆಡ್ಡಿ ಇದಾರೆ. ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ರವೀಂದ್ರ ರೆಡ್ಡಿ ಇದಾರೆ, ಆಮೇಲೆ ಪುರಿತ್ ಅಂತ ಇದ್ದಾರೆ. ಅವರೆಲ್ಲ ಭಾರಿ ನಮಗೆ ಸಹಾಯ ಮಾಡಿದರು. ನನಗೆ ಏನೂ ಇರಲಿಲ್ಲ, ರಾಜಕೀಯ ಬಗ್ಗೆ ಗೊತ್ತಿರಲಿಲ್ಲ. ಅವರೇ ಗೆಲ್ಲಿಸಿ ಅಧ್ಯಕ್ಷರಾಗ ಓಡಾಡ್ಬಿಡತ್ತೇಳಿ ಒಂದು ಹೊಸ ಬೈಕ್ ಕೊಡಿಸಿದ್ರು. ಅವರೆಲ್ಲ ನಮ್ಗೆ ಚೆನ್ನಾಗಿ ಮಾಡಿ ಅವರಿಂದಲೇ ನಾವು ರಾಜಕೀಯ. ಅವ್ರಿಗೇನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವರಂದ್ರೆ ನಮ್ಗೆ ಧನ್ಯವಾದ ಅಂದರೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಗೆಲ್ಲೋದಕ್ಕೂ ನಿಮ್ಮ ಗ್ರಾಮದ ಜನರೇ ಕಾರಣ. ಅವರೇ ನಮ್ಮ ಕಾರಣ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರಿಗೂ ನಮಗೆ ಒಂದೇ ಮನಸ್ಫೂರ್ತವಾಗಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೊತ್ತು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು.